नमस्ते नानु पुष्पांजलि वेलकम बैक टू माय चैनल इदु संक्रांति हब्बद व्लॉग अल्वा नानु बेळगे 4:30 ने एद्दिदे एद्दु क्लीन आगि केळगडे एल्ल तोळेदु रंगोली एल्ल हाकि मेल होगोष्टक्के 5:30 आगे होयितु अंद्रे केळगे बंद्रे 1 अवर आगे होगिबिडुत्ते एल्ल तोळेदु रंगोले हाको अष्टक्के सरी हब्ब बेरे अंत हेळिबिट्टु इवत्तु स्वल्प नानु बेरे तर रंगोलेन हाकदे अदरिंद इन्नु स्वल्प टाइम जास्तिने आयितु अंत हेळबहुदु ಇನ್ನ ನಾನು ಕೆಳಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಮೇಲೆ ಹೋಗೋ ಅಷ್ಟೊತ್ತಿಗೆ ಮಕ್ಕಳಿಬ್ರು ಎದ್ದಿದ್ರು ಎದ್ದು ಅವರು ಸ್ನಾನಗಳೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ರು ಸರಿ ಇನ್ನ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ಅಡುಗೆ ಕೆಲಸ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಕೆಲಸನ ಮಾಡ್ತಾ ಇದ್ದೆ ಇನ್ನು ದೇವ್ರ ಮನೆಯನ್ನೆಲ್ಲ ನೆನ್ನೆ ನೈಟೆ ನಾವೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಅಂದರೆ ಬರೀ ಒಂದೊಂದು ಹೂವು ಹಾಕಿ ಇಟ್ಟಿದ್ವಿ ಹಾಗೆ ಇಡೋದು ಬೇಡ ಅಂತ ಹೇಳಿಬಿಟ್ಟು ಆರಾಗಳೆಲ್ಲ ಇವತ್ತು ಬೆಳಗ್ಗೆ ಹಾಕೋಣ ಅಂತ ಹೇಳಿ ಸೊ ಅದಕ್ಕಾಗಿ ಇವಾಗ ಈ ನಾನು ಪಾವನಿ ಇಲ್ಲಿ ಮಾಡ್ಕೊತಾ ಇದ್ವಿ ಅನಿ ಒಂಚೂರು ದೇವ್ರ ಮನೆದು ಏನೇನು ಪೆಂಡಿಂಗ್ ವರ್ಕ್ ಇದೆ ಅವಳು ಮಾಡ್ಕೊಡ್ತಾ ಇದ್ಲು ಸೊ ಹಿಂಗೆ ಹಬ್ಬದಲ್ಲಿ ನನಗೆ ಮಕ್ಕಳಿಬ್ಬರು ಹೆಲ್ಪ್ ಮಾಡೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಬೇಗನೆ ಹಬ್ಬ ಆಗೋಗುತ್ತೆ ಇವತ್ತು ಅಷ್ಟೇ ಹಬ್ಬದ ದಿನ ನಾನು ಆಲ್ಮೋಸ್ಟ್ ಒಂದು 7:30 ಅಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ವಿ ಯಾಕಂದರೆ ಈಗ ಸೋಮವಾರ ಬೇರೆ ರಾವುಗಾಲ ಇರುತ್ತಲ್ವ 7:30 ಮೇಲೆ ಅಂತ ಹೇಳಿಬಿಟ್ಟು ಇನ್ನೂ ಬೇಗನೆ ಮಾಡಬೇಕಿತ್ತು ಅಂದರೆ ಇದು ಸೂರ್ಯನ ಹಬ್ಬ ಅಲ್ವಾ ಸೂರ್ಯ ಹುಟ್ಟೋ ಟೈಮ್ಗೆ ಹಬ್ಬ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೂ ನನಗೆ ಹಂಗಿಂಗೆ ಸ್ವಲ್ಪ ಆಗೋಯಿತು ಅಂದರೆ 7 ಗಂಟೆ ಅಷ್ಟೊತ್ತು ಒಟ್ಟಿನಲ್ಲಿ ನಾವು ಪೂಜೆ ಎಲ್ಲ ಮಾಡಿದ್ವಿ ಮನೇನೂ ನಾವು ನೈಟ್ ಮಲ್ಗೋಕ್ಕೆ ಮುಂಚೆ ಒರೆಸ್ಬಿಟ್ಟು ಮಲಗಿಬಿಟ್ಟಿದ್ವಿ ಕೆಳಗಡೆ ಹಾಲು ಮತ್ತು ಕಿಚನ್ ಎಲ್ಲ ಇನ್ನು ರೂಮ್ಸ್ ಎಲ್ಲ ನಾವು ನೆನ್ನೆ ಭಾನುವಾರನೇ ಎಲ್ಲ ಒರೆಸಿಟ್ಟಿದ್ವಲ್ವ ಸೊ ಹಂಗೂ ಅಂದ್ಕೊಂಡೆ ಬೆಳಿಗ್ಗೆ ಎದ್ದು ಒರೆಸ್ಕೊಳ್ಳೋಣ ಬಿಡು ನಾನು ಕೆಳಗಡೆ ಬಾಗಿಲು ತೊಳೆಯೋ ಅಷ್ಟೊತ್ತಿಗೆ ಮಕ್ಕಳು ಒರೆಸ್ಕೊಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಏನೋ ಗೊತ್ತಿಲ್ಲ ಮಕ್ಕಳೇ ಹೇಳಿದ್ರು ಅಮ್ಮ ಈಗ ನಾವು ಮಲ್ಗೋಕ್ಕೆ ಮುಂಚೆನೆ ಒರೆಸ್ಬಿಡ್ತೀವಿ ಅಮ್ಮ ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಬಟ್ ನನಗೆ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಒರೆಸೋದು ಇಷ್ಟ ಆದರೆ ಕೆಲವು ಸತಿ ನಾವು ಬೇಗ ಬೇಗ ಹಬ್ಬಗಳು ಮಾಡಬೇಕು ಕೆಲಸಗಳು ಮಾಡ್ಕೋಬೇಕು ಅಂದಾಗ ನೈಟ್ ಒರೆಸಿಟ್ಕೊಂಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ಟಿಫನ್ಗೆ ನಾನು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಈ ಹಬ್ಬದಲ್ಲಿ ಪೊಂಗಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಸರಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ನಮ್ಮ ಮನೆಯಲ್ಲಿ ಖಾರ ಪೊಂಗಲ್ಗೆ ಎಲ್ಲರೂ ಒಂಥರ ಎಗೇನೆಸ್ಟ್ ಅಂತಲೇ ಹೇಳ್ಬೋದು ಯಾರಿಗೂ ಇಷ್ಟ ಆಗೋದಿಲ್ಲ ಸರಿ ಇದಕ್ಕಿದ್ದವ್ರೆಕಾಳು ಸಾಂಬಾರು ಮಾಡಿದ್ನಲ್ವಾ ಅದಕ್ಕೇ ಪೂರಿ ಮಾಡೋಣ ಅಮ್ಮ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಇನ್ನೇನು ಮಾಡೋದು ತಿನ್ನಲ್ಲ ಅಂತಂದಾಗ ಬಲವಂತವಾಗಿ ನಾವು ಮಾಡಿ ಹಬ್ಬದ ದಿನ ಅವ್ರನ್ನೂ ಮುಖ ಎಲ್ಲ ಒಂಥರ ಸಪ್ಪಂಗೆ ಮಾಡಿಕೊಂಡು ತಿಂತಾರೆ ಯಾಕೆ ಅವ್ರಿಗೂ ಬೇಜಾರು ಮಾಡೋದು ಅಂತ ಹೇಳಿ ಆಯಿತು ಅಂದೆ ಆದರೆ ಸಿಹಿ ಪೊಂಗಲ್ ಮಾಡಲೇಬೇಕಲ್ವ ನೈವೇದ್ಯಕ್ಕೂ ಇಡಬೇಕು ಮತ್ತು ಈ ಹಬ್ಬದಲ್ಲಿ ನಾವು ಪೊಂಗಲ್ ಮಾಡ್ದಿರಾ ಹಬ್ಬ ಮಾಡೋದಂದರೆ ಹೆಂಗಾಗುತ್ತೆ ಹಾಗಾಗಿ ಸ್ವೀಟ್ ಆದರೂ ಮಾಡಲೇಬೇಕು ಅಂತಂದರೆ ಸ್ವೀಟ್ ಆದರೆ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಮಕ್ಳಿಗೆ ಸ್ವಲ್ಪ ಇಷ್ಟ ಆಗಲ್ಲ ಆದರೆ ಅವ್ರ ಅಪ್ಪ ಹೇಳಿ ಮಕ್ಳಿಗೆ ಒಂದು ಸ್ವಲ್ಪ ತಿನ್ನಿಸ್ತಾರೆ ಪ್ರಸಾದ ಅನ್ನೋ ಥರ ಆದರೂ ಸ್ವಲ್ಪ ತಿನ್ನಬೇಕಮ್ಮ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ಇವಾಗ ಅದೇ ಅಡುಗೆ ಅಂದರೆ ಇದಕ್ಕಿದ್ದವ್ರೆ ಕಾಳು ಸಾರು ಮಾಡಿದೆ ಪೂರಿ ಮತ್ತು ನಾರ್ಮಲ್ ಇನ್ನು ಗೆಣಸನ್ನು ಬೇಯಿಸಿದ್ವಿ ಅವರೆಕಾಳು ಮತ್ತು ಕಡಲೆಕಾಯಿನ ಎಲ್ಲ ಬೇಯಿಸಿದ್ವಿ ಇನ್ನು ಬೇರೆ ವೆರೈಟಿ ಅಡುಗೆ ಅಂತ ಏನೂ ಮಾಡಲಿಲ್ಲ ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳುಂಡೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದು ಒಂದನ್ನು ನಾನು ನೈವೇದ್ಯಕ್ಕೂ ಮಾಡಿದ್ದೆ ಮತ್ತು ನನಗೆ ಪರ್ಸ್ನಲಿ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ಎಳ್ಳುಂಡೆ ಹಾಗಾಗಿ ಅದನ್ನು ಒಂದು ಮಾಡಿಕೊಂಡಿದ್ದೆ ನಾನು ಪಾತ್ರೆಗಳೆಲ್ಲ ನೈಟಲ್ಲಿ ತೊಳೆದಿಟ್ಟಿದ್ವಲ್ಲ ಅದನ್ನು ಯೂಶ್ವಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಜೋಡಿಸ್ಕೊಂಡ್ಬಿಡ್ತೀನಿ ಆದರೆ ಇವತ್ತು ಆಗಲಿಲ್ವಲ್ಲ ಹಾಗಾಗಿ ಮಕ್ಕಳಿಗೆ ಹೇಳಿದೆ ಜೋಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗ ಮತ್ತೆ ಅಡುಗೆ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಆದಮೇಲೆ ಮತ್ತೆ ಪಾತ್ರೆ ಬಿದ್ದೆ ಬೀಳುತ್ತೆ ನನಗೆ ಆ ಬೇಷನ್ ಖಾಲಿಯಾಗಿರಬೇಕು ಪಾತ್ರೆ ತೊಳಿಬೇಕು ಅಂದರೆ ನನಗೆ ಮೇಯ್ನ್ ಬೇಷನ್ ಖಾಲಿಯಾಗಿದ್ದರೆ ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಪಾತ್ರೆ ತೊಳಿಯೋಕ್ಕೆ ಇಂಟ್ರೆಸ್ಟು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಡ್ರಿ ಅಂತ ಹೇಳಿ ಮಕ್ಕಳಿಗೆ ಹೇಳಿದೆ ಅವ್ರು ಹಂಗೆ ಜೋಡಿಸ್ತಾ ಇದ್ದರು ಇನ್ನು ಇವೆರಡು ಡ್ರೆಸ್ಸು ನಾನು ಹೊಸದಾಗಿ ಸ್ಟಿಚ್ ಮಾಡಿಸಿರೋದು ಮೊನ್ನೆ ನಾನು ಮಿನಿ ವ್ಲಾಗಲ್ಲೂ ಹೇಳಿದ್ದೆ ಇದನ್ನು ನೀವು ನೋಡಿರ್ತೀರಲ್ವ ನನ್ನ ಶಾಪಿಂಗ್ ವ್ಲಾಗಲ್ಲಿ ತೋರಿಸಿದ್ದೆ ಇದೇ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ನಿಮಗೆ ಈ ಡ್ರೆಸ್ದು ಡೀಟೇಲ್ಸ್ ಎಲ್ಲನೂ ಹೇಳಿದ್ದೀನಿ ಸೊ ಮಿಸ್ ಮಾಡ್ದಿರಾ ಫುಲ್ ವಿಡಿಯೋನ ಒಂದು ಸತಿ ನೋಡಿ
ಇನ್ನು ಇದು ಬಾಂಡ್ಲಿನ ನಾನು ಹೊಸದಾಗಿ ತೊಗೊಂಡಿದ್ದೆ, ಅದರಲ್ಲೇ ಮಾಡ್ತಾಯಿದ್ದೆ. ನನ್ನ ಮಕ್ಕಳಿಬ್ಬರೂ ರೇಗಿಸ್ತಾ ಇದ್ರು, ಅಮ್ಮ ಹೊಸ ಪಾತ್ರೆ ಏನಾದರೂ ತೊಗೊಂಡ್ಬಿಟ್ರೆ ಅದರಲ್ಲೇ ಮಾಡ್ತಾ ಇರತ್ತೆ ಪಪ್ಪ ಅಂತ ಅವ್ರ ಅಪ್ಪನಿಗೆ ಹೇಳ್ತಾ ಇದ್ರು. ಅಂದರೆ ನಾನು ಹೊಸ ಬಾಂಡ್ಲಿ ತೊಗೊಂಡಿದ್ನಲ್ವ, ಸೊ ಫಸ್ಟೇ ಖಾರ ಏನಕ್ಕೆ ಮಾಡೋದು, ಹಬ್ಬದ ದಿನ ಹಂಗೆ ಸ್ವೀಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಇದರಲ್ಲೇ ಮಾಡ್ತಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಅಮೆಝಾನಲ್ಲಿ ನಾನು ತರಿಸ್ಕೊಂಡಿದ್ದು, ಅಂದರೆ ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಚಿಕ್ಕದಾಗಿದೆ. ಆದರೆ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಪಲ್ಯಗಳೆಲ್ಲ ಮಾಡೋದಕ್ಕೆ. ನನಗೆ ಸ್ವಲ್ಪ ಪಾತ್ರೆ ಸಾಮಾನುಗಳಂದರೆ, ಅಂದರೆ ನನಗೆ ಅಂತಲ್ಲ ಲೇಡೀಸ್ಗೆ ಯೂಶ್ವಲಿ ತುಂಬ ಇಷ್ಟ ಇರುತ್ತೆ, ಹಾಗಾಗಿ ನಾನು ಒಂದೊಂದೇ ತರಿಸ್ತಾ ಇರ್ತೀನಿ ಈ ರೀತಿ. ಸೊ ಇದರದ್ದು ಲಿಂಕನ್ನು ಸಹ ನಾನು ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ, ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಕೋಬೋದು. ಹಾಗೆ ಕೆಲವರು ನನಗೆ ಮಿನಿ ವ್ಲಾಗ್ಸಲ್ಲಿ ಲಿಂಕ್ ಕೇಳ್ತಿರ್ತಾರೆ, ಅಂದರೆ ಮಿನಿ ವ್ಲಾಗ್ಸಲ್ಲಂತೂ ನಾನು ಎಲ್ಲೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಲ್ಲ. ಆದರೆ ನಾನು ಲಾಂಗ್ ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ, ಅಂದರೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು 5-6 ವೀಡಿಯೋ ಬಿಟ್ಟರೆ ಆಮೇಲಿಂದ ಹಾಕಿರೋ ಪ್ರತಿಯೊಂದು ವೀಡಿಯೋಸ್ಗೂ ನಾನು ಲಿಂಕ್ಸ್ನೆಲ್ಲ ಹಾಕಿದ್ದೀನಿ. ಆದ್ರೂ ಕೆಲವರು ಲಾಂಗ್ ವೀಡಿಯೋಸ್ಗೂ ಸಹ ನನಗೆ ಅದು ಲಿಂಕ್ ಕೊಡಿ ಇದು ಲಿಂಕ್ ಕೊಡಿ ಅಂತ ಕೇಳ್ತಾನೆ ಇರ್ತೀರ. ಸೊ ಫಸ್ಟು ಒಂದ್ಸತಿ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿಕೊಂಡು ಆಮೇಲೆ ನಿಮಗೆ ಅದರಲ್ಲಿ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂತಂದರೆ ಅವಾಗ ನನ್ನ ಕೇಳಿದ್ರೆ ನಾನು ಅದು ಕೊಡ್ಬೋದು. ಯಾಕಂದರೆ ನಾನು ಯಾವುದೇ ಒಂದು ಲಿಂಕನ್ನು ತೆಗೆದಿಲ್ಲ, ಫಸ್ಟಿಂದ ಏನು ಲಿಂಕ್ ಹಾಕಿದ್ದೀನಿ ಅದೆಲ್ಲ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಹೊಸದಾಗಿ ನಾನು ಏನು ಐಟಮ್ಸ್ ತೊಗೋತಾ ಇರ್ತೀನಿ ಅದನ್ನು ಲಾಸ್ಟಲ್ಲಿ ನಾನು ಹಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರು ಇರ್ತಾರೆ, ಮತ್ತು ಹೊಸದಾಗಿ ಯಾರಾದರೂ ವೀವರ್ಸ್ ನೋಡೋರು ಇರೋರಿಗೆಲ್ಲ ಮತ್ತೆ ಲಿಂಕ್ಸನ್ನು ನಾನು ಪ್ರತಿಯೊಂದು ಸಪ್ರೇಟಾಗಿ ಹಾಕೋದು ಬೇಡ ಅಂತ ಹೇಳಿ ನಾನು ಪ್ರತಿಯೊಂದು ಲಿಂಕ್ಸ್ ಸ್ಟಾರ್ಟಿಂಗಿಂದ ಏನು ಹಾಕಿದ್ದೀನಿ ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡಿ ಪ್ರತಿಯೊಂದು ವೀಡಿಯೋಗೂ ಹಾಕ್ತಾನೆ ಇದ್ದೀನಿ. ಸೊ ಲಾಂಗ್ ವೀಡಿಯೋಸ್ ನೋಡೋರು ದಯವಿಟ್ಟು ಫಸ್ಟ್ ಒಂದ್ಸತಿ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಲಿಂಕ್ಸ್ನ ನೋಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನೀವು ಡಿಸ್ಕ್ರಿಪ್ಷನ್ ನೋಡಿರಲ್ವೋ ಏನೋ, ನನಗೆ ಅದು ಲಿಂಕ್ ಕೊಡಿ ಇದು ಲಿಂಕ್ ಕೊಡಿ ಅಂತ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ದೆ ಆಮೇಲೆ ನಮ್ಮನೆಯವರು ಮಾಡಿದ್ರು, ಹಾಗೆ ಹನಿನು ಮಾಡಿದ್ಲು, ಆಮೇಲೆ ನಮ್ಮ ಪಾವನಿ ಮಾಡಿದ್ದು. ಆಮೇಲೆ ಇವತ್ತೂ ನಮ್ಮನೆಯವ್ರಿಗೆ ರಜಾ ಇರಲಿಲ್ಲ, ಆಫೀಸ್ ಇತ್ತು ಅವ್ರಿಗೆ, ಅವ್ರಿಗೆ ಪೂರಿ ಬೇಡ ಅಂತ ಹೇಳಿದ್ರು ಅಂದ್ಬಿಟ್ಟು ಚಪಾತಿ ಮಾಡಿ ಮತ್ತು ಬಾಕ್ಸ್ಗೆ ಮುದ್ದೆ ಮಾಡಿಕೊಟ್ಟೆ ಅವ್ರಿಗೆ ಇದು ಮಧ್ಯಾಹ್ನ ತಿನ್ನೋದಕ್ಕೆ ಅಂತ ಹೇಳಿ. ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ರು, ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಯಾವಾಗಲೂ ಇದೇ ಪ್ರಾಬ್ಲಮ್ ಆಗುತ್ತೆ ನನಗೆ, ಹಬ್ಬಗಳಿದ್ದಾಗ ಅವ್ರಿಗೆ ಇಲ್ಲ ಅಂತಂದರೆ ಹಬ್ಬದ ದಿನ ರಜಾಕ್ಕಿಂತ ಹಿಂದೆ ಮುಂದೆ ರಜಾ ಕೊಟ್ಟಿರ್ತಾರೆ. ಅಂದರೆ ಇವಾಗ ನೋಡಿ, ಗೌರಿ ಹಬ್ಬದಲ್ಲಿ ಸೋಮವಾರ ಹಬ್ಬ ಬಿದ್ದಿತ್ತು, ಆದರೆ ಅವ್ರಿಗೆ ಮಂಗಳವಾರ ರಜಾ ಕೊಟ್ಟಿದ್ರು. ಇವಾಗ ಸೋಮವಾರ ರಜಾ, ಐ ಮೀನ್ ಹಬ್ಬ ಇದೆ, ಆದರೆ ಅವ್ರಿಗೆ ಭಾನುವಾರ ಇತ್ತಂತೆ. ಅವ್ರ ಆಫೀಸ್ ಇದ್ರ ಪ್ರಕಾರ ಭಾನುವಾರ ಏನೋ 14ನೇ ತಾರೀಕು ಅನ್ನೋ ಥರ ಇತ್ತಂತೆ. ಇನ್ನು ಭಾನುವಾರ ನಾರ್ಮಲಿನೇ ರಜಾ ಅಲ್ವಾ, ಅದೇನು ಲೆಕ್ಕ ತೊಗೊಳಕ್ಕಾಗತ್ತೆ. ಸರಿ, ಇನ್ನೇನು ಹೋಗ್ಲೇಬೇಕಮ್ಮ ಅಂತ ಹೇಳಿದ್ರು. ಸರಿ ಆಯಿತು, ಹೋಗಿ ಬನ್ನಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತಲೇ ಹೇಳಿದೆ. ಒಂದು 10 ಗಂಟೆ ಅಷ್ಟೊತ್ತಿಗೆ ನಮ್ಮದು ಟಿಫನ್ ಎಲ್ಲ ಆಗಿತ್ತು. ಸರಿ ಅಂದ್ಬಿಟ್ಟು ನನಗೂ ಬೆಳಗ್ಗೆ ಬೇಗ ಇದ್ದಿದ್ವಲ್ಲ, ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ಹಾಗಾಗಿ ಮಕ್ಕಳಿಗೂ ಹೇಳಿದೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ನಾನು ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡೆ, ಅವರು ರೂಮಲ್ಲಿ ಹೋದ್ರು ಅಮ್ಮ ಅಲ್ಲೇ ಮಲ್ಕೋತೀವಿ ಅಂತ ಹೇಳಿ. ಅದಾದಮೇಲೆ ಇನ್ನು ಸಂಜೆ ಅವ್ರಿಗೆ ಎಳ್ಳು ಬೆಲ್ಲ ಎಲ್ಲ ಕೊಡೋಕ್ಕೆ ಹೇಳಿದ್ದೆ. ಅವರು ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ಹೋಗೋರು ಮನೆಗಳಿಗೆ ಹಂಚೋದಕ್ಕೆ, ಇವಾಗ ದೊಡ್ಡವರಾಗ್ಬಿಟ್ಮೇಲೆ ಇಷ್ಟನೇ ಪಡೋದಿಲ್ಲ ಅಂತಾರೆ. ಅಯ್ಯೋ ಇಲ್ಲಮ್ಮ ಆಗಲ್ಲ ಬೇಡ, ಆಗಲ್ಲಮ್ಮ ನಾವು ಓದ್ಕೋಬೇಕು, ನಮ್ಗೆ ಅದು ಅಸೈನ್ಮೆಂಟ್ಸ್ ಇದೆ, PPT ಇದೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಹಂಗೂ ಬೈದೆ ನಾನು, ಏನು ಹಬ್ಬದ ದಿನ ಅಟ್ಲೀಸ್ಟ್ ಒಂದು 5 ಮನೆಗಾದರೂ ಕೊಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡ್ರು ಹೆಂಗೋ. ಇನ್ನು ನಾನು ರೆಡಿ ಆಗೋಣ ಅಂತ ಹೇಳಿ, ಶೂಟ್ ಮಾಡ್ಕೊಡೋಣ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೆ. ನಮ್ಮನೆ ಇಲ್ಲಮ್ಮ ನಾನು ಇಲ್ಲೇ ಬಂದು ರೆಡಿ ಆಗ್ತೀನಿ ಅಂತ ಅಂದಳು. ಸರಿ, ನಂದು ರೆಡಿ ಆಗೋದು ತೋರಿಸೋಣ ಅಂದರೆ ಅವಳೇ ಆಗ್ತಾಯಿದ್ಲಲ್ಲ, ಅದನ್ನೇ ಹಂಗೆ ಅದು ಶೂಟಿಂಗ್ ಆಗ್ತಾ ಇತ್ತು. ಸರಿ ಅದೇ ಇರಲಿ ಅಂತ ಹೇಳಿ ಅದನ್ನೇ ಹಾಕಿದ್ವಿ. ಇನ್ನು ಪಾವನಿ ಅವಳ ರೂಮಲ್ಲಿ ಅವಳು ರೆಡಿ ಆಗ್ತಾಯಿದ್ಲು. ಇನ್ನು ನಾವಿಷ್ಟೆಲ್ಲ ರೆಡಿ ಆದಮೇಲೆ ಕಾಮನ್ ಅಲ್ವಾ, ಹಬ್ಬದಲ್ಲಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ, ಹಂಗೇ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇನ್ನೂ ಜಾಸ್ತಿನೇ ಇತ್ತು, ಆದರೆ ಸ್ವಲ್ಪನೇ ಹಾಕಿದ್ದೀನಿ, ಅಂದರೆ ನೋಡಿದ್ನೇ ನೋಡೋಕ್ಕೆ ನಿಮಗೂ ಬೇಜಾರಾಗ್ಬೋದು ಅಂತ ಹೇಳಿ ಸುಮ್ಮನೆ ಒಂದು 2-3 ಫೋಟೋ ತೊಗೊಂಡಿರೋ ಅಷ್ಟೇ ನಾನು ಹಾಕಿರೋದು.
ಇನ್ನು ನನ್ನ ಮಕ್ಕಳಿಬ್ಬರು ವೇರ್ ಮಾಡಿರೋಂಥ ಡ್ರೆಸ್ಸಸ್ ಬಂದು ಅನಿ ವೇರ್ ಮಾಡಿರೋದು ಗೃಹಪ್ರವೇಶದ ಅಂದರೆ ಈ ಮನೆ ಗೃಹಪ್ರವೇಶಕ್ಕೆ ಹೊಲಿಸಿದ್ದೆ. ಪಾವನಿ ವೇರ್ ಮಾಡಿರೋದು ಬಂದು ಅವಳದು ಆಫ್ ಸ್ಯಾರಿ ಫಂಕ್ಷನ್ನಲ್ಲಿ ಅವಳಿಗೆ ಅಂತ ಹೇಳಿ ನಾನು ಹೊಲಿಸಿದ್ದೆ. ಅದು ಅವರಿಬ್ಬರು ಹಾಕ್ಕೊಂಡಿರುವಂಥದ್ದು. ಹಾಗೆಯೇ ಇನ್ನು ಸಂಜೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದರು, ಅಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಬರೋಕ್ಕೆ. ಸರಿ, ಅಲ್ಲಿ ನೀವು ಫೋಟೋ ಅಂದರೆ ಐ ಮೀನ್ ವಿಡಿಯೋದಲ್ಲಿ ನೋಡ್ತಿರೋದು ಅತ್ತಿಗೆ. ಆಮೇಲೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದರು. ಇನ್ನು ವಾಣಿ ಮನೆಗೂ ಹೋಗಿದ್ರಂತೆ. ಅಲ್ಲೇನೋ ಅವಳು ಸರಿಯಾಗಿ ವಿಡಿಯೋ ಏನೋ ಮಾಡ್ಕೊಳೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು, ಬೇಡ ಬಿಡು ಅದು ಯಾಕೋ ಚೆನ್ನಾಗಿ ಬಂದಿಲ್ಲ, ತುಂಬಾ ಒಂಥರ ಬ್ಲರ್ ಆಗಿತ್ತು, ಹಾಗಾಗಿ ನಾನು ಅದನ್ನೆಲ್ಲ ಏನು ಹಾಕಿಲ್ಲ. ಎಲ್ಲರ ಮನೆಗೂ ಹೋಗಿದ್ದನ್ನು ಹಾಕೋದಕ್ಕೂ ಬೇಡ ಅಂತ ಹೇಳಿ ನಾನು ಜಸ್ಟ್ ಒಂದು ಎರಡು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ. ನಮಸ್ತೆ, ಇದು ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ, ಅಂದರೆ ನಿನ್ನೆ ಹಬ್ಬ ಆಯಿತು, ಇವತ್ತು ಮಂಗಳವಾರ. ಆ್ಯಕ್ಚುಲಿ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲ ನನ್ನ ಕೇಳ್ತಾ ಇದ್ರೆ ಅಲ್ವಾ, ನನ್ನ ಮಕ್ಕಳದು ಡ್ರೆಸ್ಸಸ್ ಸ್ಟಿಚ್ ಆದಮೇಲೆ ಒಂದ್ಸತಿ ತೋರಿಸಿ ಅಂತ ಹೇಳಿಬಿಟ್ಟು, ಮತ್ತು ನಾನು ಹೇಳಿದ್ದೆ ಎಲ್ಲ ರೆಡಿ ಆದಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂದ್ಬಿಟ್ಟು. ಆಮೇಲೆ ನಿನ್ನೆ ಸಂಕ್ರಾಂತಿ ಹಬ್ಬದಿಂದ ನನ್ನ ಮಕ್ಕಳಿಬ್ಬರು ಅಂದರೆ ಎರಡೇ ಜೊತೆ ಇನ್ನೂ ರೆಡಿ ಆಗಿದ್ದು, ಪಾಪ ಅಷ್ಟು ಬೇಗ ಅವರು ಒಂದು ಎರಡು ಜೊತೆ ಹೊಲ್ಕೊಟ್ರು, ನನಗೆ ಅದೇ ದೊಡ್ಡ ಇದು. ಸೊ ಅದನ್ನು ನಾನು ಮಿನಿ ವ್ಲಾಗಲ್ಲೂ ಸಹ ಶೇರ್ ಮಾಡಿದ್ದೆ, ಅವರಿಬ್ಬರು ಹಾಕ್ಕೊಂಡಿದ್ದನ್ನು. ಸೊ ಇವಾಗ ಅದನ್ನು ನಿಮ್ಮ ಜೊತೆ ಒಂದ್ಸತಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಯಾಕಂದರೆ ಅವ್ರು ಹಾಕ್ಕೊಂಡಾಗ ಅವ್ರು ನನಗೆ ನೀಟಾಗಿ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಇಷ್ಟ ಆಯಿತು ಅಷ್ಟು ಮಾಡಿಕೊಂಡೆ. ಮತ್ತು ಅವ್ರು ಯೂಸ್ ಮಾಡಿರೋದನ್ನು ನನಗೆ ತೋರ್ಸಕ್ಕೆ ಇದಾಯಿತು. ಸೊ ಬೆಳಗ್ಗೆ ವಾಶ್ ಮಾಡಿ ಈಗ ಮಧ್ಯಾಹ್ನ ಮೇಲೆ ಅದು ಒಣಗಿತ್ತು. ಸೊ ಈಗ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡ್ರೆಸ್ ಬಂದು ಇದು ನಮ್ಮ ಹನಿ ವೇರ್ ಮಾಡಿದ್ದು ಫ್ರಾಕ್. ನಾನು ನಿಮಗೆ ಹೇಳಿದ್ದೆ ಅನ್ಸುತ್ತೆ ಮೆಟೀರಿಯಲ್ ತಂದಾಗ, ಇದು ನಾನು 100 ರುಪೀಸ್ ಮೀಟರ್ ಪರ್ ಮೀಟರು 100 ರುಪೀಸ್ ಕೊಟ್ಟು ತಂದಿರುವಂಥದ್ದು ಮೆಟೀರಿಯಲ್ಲು, 3 ಮೀಟರ್ ತಂದಿದೆ. ಸೊ ಇದನ್ನು ಈ ರೀತಿ ಫ್ರಾಕ್ ಹೊಲಿಸಿದ್ದೀನಿ. ಈ ಥರ 3/4 ಥರ ಬಂದಿದೆ ಫ್ರಾಕು, ಕ್ಲೀನಾಗಿ ಕಾಣಿಸ್ತಿದೆಯೋ ಇಲ್ವೋ ನಿಮಗೆ, ಈ ಥರ ಬಂದಿದೆ. ಈ ಥರ ಫ್ಲೇರ್ ಕೊಡಿಸಿದ್ದೀನಿ ಆ ಕಡೆ ಈ ಕಡೆ, ಚೆನ್ನಾಗಿತ್ತು. ಮತ್ತು ಸ್ಲೀವ್ಸ್ ಬಂದು ಎಲ್ಬೋನು ಇಲ್ಲ, ತುಂಬ ಶಾರ್ಟು ಇಲ್ಲ ಈ ಥರ. ಇದಕ್ಕೆ ಲೈನಿಂಗ್ ಏನು ಹಾಕ್ಸಿಲ್ಲ, ಮತ್ತು ಇಲ್ಲಿ ಫ್ರಂಟಲ್ಲೂ ಸ್ವಲ್ಪ ಲೈನಿಂಗನ್ನು ಹಾಕ್ಸಿಲ್ಲ, ಹಂಗೆ ನೆಟ್ ಇದನ್ನು ಮಾತ್ರ ಇದು ಮಾಡಿರೋದು. ಬ್ಯಾಕ್ ಬಂದು ಜಿಪ್ ಬಂದಿದೆ, ಫಿಟ್ಟಿಂಗ್ಗೋಸ್ಕರ ಈ ಥರ ಒಂದೆರಡು ಟೈಮ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಹನಿ ವೇರ್ ಮಾಡಿದ್ದು, ಸಿಂಪಲ್ಲು ಬಟ್ ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಈಗ ನೀವು ನೋಡಿದ್ರೆ ಅನ್ಕೋತೀನಿ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫಿಟ್ಟಿಂಗ್ ಮಾತ್ರ ಅವಳಿಗೆ ಪರ್ಫೆಕ್ಟಾಗಿ ಮಾಡ್ದಂಗೆ ಇತ್ತು. ಸೊ ಇದು ಹನಿ ವೇರ್ ಮಾಡಿದ್ದಂಥ ಫ್ರಾಕು. ನಾ ಇದು ಬಂದು ಪಾವನಿ ವೇರ್ ಮಾಡಿದ್ದಂಥ ಡ್ರೆಸ್ನ ಪ್ಯಾಂಟ್. ಆ್ಯಕ್ಚುಲಿ ಇದು ಅವಳಿಗೆ ನಾನು ಪ್ಯಾಂಟು ಮತ್ತು ಮೇಲೆ ಟಾಪ್ ಆ ಥರ ಹೊಲಿಸಿದೆ. ಅಂದರೆ ಇದು ಪಾವನಿಗೆ ಅದು ಹನಿಗೆ ಅಂತ ನಾನೇನು ಹೊಲಿಸಿರಲಿಲ್ಲ, ಅವರೇ ಚೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ರು ಅಷ್ಟೇ. ಇಬ್ರಿಗೂ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿದೆ ಇಬ್ರಿಗೂ. ಏನು ಅಂದರೆ ಫಿಟ್ಟಿಂಗ್ ವೈಸ್ ಇಬ್ಬರು ಹೆಚ್ಚು ಕಮ್ಮಿ ಒಂದೇ ಥರ ಬರುತ್ತೆ. ಅಂದರೆ ಪಾವನಿಗೆ ಹೊಲಿಸ್ಕೊಂಡ್ರೆ ಹನಿ ಒಂಚೂರು ಜಾಸ್ತಿ ಏನಿಲ್ಲ, ಸ್ವಲ್ಪ ದಪ್ಪ ಇದ್ದಾಳೆ ಅಷ್ಟೇ. ಬಟ್ ಫಿಟ್ಟಿಂಗ್ ವೈಸ್ ಇಬ್ಬರಿಗೂ ಪರ್ಫೆಕ್ಟಾಗೇ ಇರುತ್ತೆ, ಏನು ಇದಿಲ್ಲ. ಅವಳದು ಇವಳುಗಳ್ದು ಅವ್ರು ಹಾಕೋತಾರೆ. ಸೊ ಇದು ಈ ರೀತಿ ಪ್ಯಾಂಟ್ನ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಹಿಂದೆ ಎಲಾಸ್ಟಿಕ್ ಬಂದಿದೆ, ಮುಂದೆ ಈ ಥರ ಬಂದು ಸೈಡ್ಗೆ ಈ ಥರ ಜಿಪ್ಪನ್ನು ಮಾಡಿದ್ದಾರೆ. ಅಂದರೆ ಇದು ತುಂಬಾ ಸ್ಟ್ರೈಟ್ ಪ್ಯಾಂಟ್ ಟೈಪ್ ಇದೆ, ಅಂದರೆ ಪ್ಲಾಜೋ ಥರನೂ ಏನು ಬಂದಿಲ್ಲ, ಸ್ಟ್ರೈಟ್ ಪ್ಯಾಂಟ್ ಥರ ಬಂದಿದೆ. ಫಿಟ್ಟಿಂಗ್ ವೈಸ್ ಅವ್ರಿಗೆ ತುಂಬ ಲೂಸು ಇರಲಿಲ್ಲ, ತುಂಬ ಟೈಟು ಇರಲಿಲ್ಲ, ಪರ್ಫೆಕ್ಟಾಗಿ ಕೂತಿತ್ತು. ಸೊ ಇದ್ರ ಮೇಲೆ ನಾನು ಟಾಪ್ನ ಹೊಲಿಸಿದ್ದು. ಸೊ ಈಗ ಟಾಪ್ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಆ ಡ್ರೆಸ್ ಮೇಲೆ ಟಾಪ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದು. ಅಂದರೆ ಇದು ಐವಿ ನೆಕ್ ಮಾಡಿಸಿ ಸ್ಲೀವ್ಲೆಸ್, ಇದಕ್ಕೇನು ಸ್ಲೀವ್ ಬೇಡ ಅಂತ ಹೇಳಿಬಿಟ್ಟು ಸ್ಲೀವ್ಲೆಸ್ಸೇ ಮಾಡಿಸಿದೆ. ಮೇಲ್ಗಡೆ ಹೇಳಿದ್ನಲ್ಲ, ಅಂದರೆ ನಾನು ಮೆಟೀರಿಯಲ್ ತಂದಾಗ ನೆಟ್ ತೊಗೊಂಡು ಬಂದಿದ್ದೆ. ನೆಟ್ನ ಇಷ್ಟು ಇಲ್ಲಿವರೆಗೂ ಇಕ್ಸಿ ಇಲ್ಲಿ ಸ್ಲಿಟ್ ಥರ ಮಾಡಿಸಿರುವಂಥದ್ದು. ಸೊ ಇದಕ್ಕೆ ಫ್ರಂಟ್ ಅಂದರೆ ಅವ್ರಿಗೆ ವೇರ್ ಮಾಡ್ಕೊಳೋಕ್ಕೆಲ್ಲ ಈಸಿಯಾಗಿರಬೇಕು ಅಲ್ವಾ. ಸೊ ಈ ಥರ ನಾವೇನಾದರೂ ಒಂದು ವೇಳೆ ಟಾಪ್ ಹೊಲಿಸಿದ್ರೆ ಆದಷ್ಟು ನಾವು ಇಲ್ಲಿ ಫ್ರಂಟ್ ಈ ಥರ ಜಿಪ್ ಇಡ್ಸಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ವೇರ್ ಮಾಡ್ಕೊಳ್ಳುವಾಗ ಅವ್ರಿಗೆ ಈಸಿ ಆಗುತ್ತೆ, ಯಾಕಂದರೆ ಇಲ್ಲಿ ಮೇಲಿಂದ ಅವರು ಹಾಕ್ಕೋಬೇಕು ಅಂದಾಗ ಇಲ್ಲಿ ಟೈಟ್ ಆಗಿಬಿಡತ್ತೆ. ಸೊ ಇಲ್ಲಿ ಟೈಟ್ ಆದಾಗ ಏನಾಗುತ್ತೆ ಅಂತ ಅಂದರೆ ನಾವು ಲೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿದಾಗ ಅದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕುತ್ಕೊಳ್ಳಲ್ಲ. ಅದ್ರ ಬದಲು ಈ ರೀತಿ ನಾವು ಜಿಪ್ ಇಕ್ಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಜಿಪ್ ಇದೆ,
ಅವ್ರು ಈ ಥರ ಹಾಕೋಬೋದು. ಸೊ ಈ ರೀತಿ ಜಿಪ್ಪು ಇದ್ದರೆ ತುಂಬಾ ಈಸಿ ಇರುತ್ತೆ ಅವ್ರಿಗೆ. ಮತ್ತು ಈ ರೀತಿ ಸ್ಲಿಟ್ ಮಾಡಿಸಿ ಇದರಿಂದ ನೋಡಿ ಸಿಂಪಲ್ ಆಗಿದೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ಬರಿಗೂ ಅಂತೂ ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿತ್ತು. ಆಮೇಲೆ ಅದಾದಮೇಲೆ ಏನಂದರೆ ಈಗ ಹನಿ ಆ್ಯಕ್ಚುಲಿ ಇದನ್ನು ಕಾಲೇಜ್ಗೆ ವೇರ್ ಮಾಡಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ವೇರ್ ಮಾಡಿಕೊಂಡು ಇದ್ಲು ಬೆಳಗ್ಗೆ. ಸರಿ ನಾನು ಅವಳು ಬಂದಮೇಲೆ ಇದನ್ನು ಸುಮ್ಮನೆ ನೀರಲ್ಲಿ ಒಂದು ಸ್ವಲ್ಪ ಅದ್ಬಿಟ್ಟು ಒಣಗಾಕಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವಳು ಏನು ಮಾಡಿದ್ಲು ಅಂತಂದರೆ ಇದನ್ನು ಜೀನ್ಸ್ ಮೇಲೆ ಆ ಪ್ಯಾಂಟ್ ಹಾಕ್ಕೊಂಡಿರ್ಲಿಲ್ಲ ಅವಳು, ಜೀನ್ಸ್ ಮೇಲೆ ಈ ಟಾಪ್ನ ವೇರ್ ಮಾಡಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೀನ್ಸ್ ಮೇಲೂ ಸಹ ಅವಳಿಗೆ. ಸೊ ಇದು ಅಷ್ಟೇ ಜಾರ್ಜೆಟ್ ಮೆಟೀರಿಯಲ್ ನಾನು ತಂದಿದ್ದು. ಆ್ಯಕ್ಚುಲಿ ನಿಮ್ಮ ಜೊತೆ ನಾನು ಹೇಳಿದ್ದೆ ಜಾರ್ಜೆಟ್ ಮೆಟೀರಿಯಲ್ಲು ಅಂತ, 65 ರೂಪಾಯಿ ಏನೋ ಮೀಟರ್ಗೆ ನಾನು ಇದನ್ನು ಕೊಟ್ಟಿದ್ದು. ಸೊ ಎರಡಕ್ಕೂ ಸೇರಿ ನಾನು 5 ಮೀಟರ್ ಏನೋ ಕಟ್ ಮಾಡಿಸಿದ್ದೆ, ಅಂದರೆ ಪ್ಯಾಂಟು ಮತ್ತು ಟಾಪ್ ಎರಡು ಸೇರಿಬಿಟ್ಟು ಅಂತ ಹೇಳಿ 5 ಮೀಟರ್ನ ಕಟ್ ಮಾಡಿಸಿದ್ದೆ. ಸೊ ಈ ಥರ ಬಂದಿದೆ ಹಿಂದೇನು. ಸೊ ಈ ಥರ ಇದೆ ಎರಡು ಡ್ರೆಸ್ಸು. ಆಮೇಲೆ ಇನ್ನೂ ಒಂದು ಏನಂತಂದರೆ, ನನಗೆ ತುಂಬ ಜನ ನೀವು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಆ ಟೈಲರ್ದು ಅಡ್ರೆಸ್ ಕೊಡಿ, ಅಂಗಡಿದು ಅಡ್ರೆಸ್ ಕೊಟ್ಟರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅಡ್ರೆಸ್ ಕೊಡ್ಬೋದು, ಆದರೆ ಒಂದು ಪ್ರಾಬ್ಲಮ್ ಏನಂತಂದರೆ ಈ ಡ್ರೆಸ್ನ ನಾನು ಹೊಲಿಸಿರೋದು ಯಾವುದೇ ಶಾಪಲ್ಲಿ ಹೊಲಿಸಿರೋ ಅಂಥದ್ದಲ್ಲ, ಮನೇಲಿ ಹೊಲಿಸಿರೋ ಅಂಥದ್ದು. ಅಂದರೆ ಒಬ್ರು ಫ್ರೆಂಡ್, ನನ್ನ ಫ್ರೆಂಡ್ ಇದ್ದಾರೆ, ಅವರು ಮನೇಲೇ ಸ್ಟಿಚ್ ಮಾಡಿಸ್ತಾರೆ. ಸೊ ಹಾಗಾಗಿ ನಾನು ಅವ್ರ ಹತ್ರನೇ ಇದನ್ನೆಲ್ಲ ಸ್ಟಿಚ್ ಮಾಡಿಸಿರೋದು. ಸೊ ಶಾಪ್ ಆಗಿದ್ದಿದ್ರೆ ನಾನು ಈಸಿಯಾಗಿ ನಿಮಗೆ ಅಡ್ರೆಸ್ ಎಲ್ಲ ಕೊಟ್ಕೊಳ್ಬೋದಿತ್ತು, ಆದರೆ ನಾನು ಇದು ಹೊಲಿಸಿರೋದು ಮನೇಲಿ. ಅಂದರೆ ಮೆಟೀರಿಯಲ್ ಎಲ್ಲ ನಾನು ತೊಗೊಂಡು ಬರ್ತೀನಿ, ಮತ್ತು ಡಿಸೈನು ಪ್ರತಿಯೊಂದು ನಾನು ಅವ್ರಿಗೆ ತೋರಿಸ್ತೀನಿ, ಹೇಳ್ತೀನಿ ಈ ಥರ ಹಿಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಅದನ್ನು ಸ್ಟಿಚ್ ಮಾಡ್ತಾರೆ. ಅಂದರೆ ನನ್ನ ಮೆಟೀರಿಯಲ್ಲು ಅಂದರೆ ಯಾವ ಥರ ನಾನು ಫೋಟೋನ ಚೂಸ್ ಮಾಡ್ತೀನಿ ಅಂದರೆ ಡಿಸೈನ್ನ, ಅದಕ್ಕೆ ಸೆಟ್ ಆಗುವಂಥ ಮೆಟೀರಿಯಲ್ನೇ ನಾನು ಯಾವಾಗೂ ಚೂಸ್ ಮಾಡ್ಕೋತೀನಿ. ಅಂದರೆ ಪರ್ಫೆಕ್ಟಾಗಿ ಮೆಟೀರಿಯಲ್ನ ತೊಗೊಂಡು ಬರ್ತೀನಿ. ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲ ಪುಷ್ಪ ನೀವು ಯಾವ ಡಿಸೈನ್ ತೋರಿಸ್ತೀರೋ ಅದು ಕರೆಕ್ಟಾಗಿ ಮೆಟೀರಿಯಲ್ ಇರುತ್ತೆ. ಸೊ ನನಗೂ ಸ್ಟಿಚ್ ಮಾಡೋಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗತ್ತೆ, ಹೊಸ ಹೊಸ ಡಿಸೈನ್ ಕಲಿಬೋದು ಅಂತಲೂ ಹೇಳ್ತಿರ್ತಾರೆ. ಸೊ ನಾನು ಡಿಸೈನು ಮತ್ತು ಮೆಟೀರಿಯಲ್ಲು ನಂದಿರುತ್ತೆ, ಬಟ್ ಫೈನಲ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಔಟ್ಲುಕ್ಕು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ, ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಆಗ್ಬೋದು, ತುಂಬ ನೀಟಾಗಿ ಹೊಲಿತಾರೆ. ಬಟ್ ಅವ್ರದ್ದು ಶಾಪ್ ಎಲ್ಲ ಏನೂ ಇಲ್ಲ, ಅವರು ಮನೇಲೇ ಹೊಲಿಯೋದು, ಸಿಂಪಲ್ಲಾಗಿ ಮನೇಲೇ ಹೊಲ್ಕೋತಾ ಇರ್ತಾರೆ. ಬಟ್ ಆದರೂ ನಿಜವಾಗ್ಲೂ ನಮ್ಮ ಲೇಡೀಸಲ್ಲಿ ಕೆಲವರಲ್ಲಿ ಎಷ್ಟು ಟ್ಯಾಲೆಂಟ್ ಇರುತ್ತೆ ಅಂತಂದರೆ ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ಇಷ್ಟು ಟ್ಯಾಲೆಂಟ್ ಇದೆ ಏನಕ್ಕೆ ಸುಮ್ಮನೆ ಮನೇಲಿ ಇದು ಮಾಡ್ತೀರಾ, ಒಂದು ಶಾಪ್ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಅವರು ಫ್ಯಾಮಿಲಿ ಮಕ್ಕಳು ಮೇಂಟೈನ್ ಮಾಡೋಕೆ ಕಷ್ಟ ಆಗಲ್ಲಮ್ಮ ನನಗೆ ಅಂತ ಹೇಳಿ ಅವರು ಮನೇಲೇ ಸ್ಟಿಚ್ ಮಾಡ್ತಾರೆ. ಬಟ್ ತುಂಬ ಒಳ್ಳೆ ಟ್ಯಾಲೆಂಟೆಡ್ ಟೈಲರ್ ಅಂತಲೇ ಹೇಳ್ಬೋದು, ಯಾವ ಡಿಸೈನ್ ಹೇಳಿದ್ರು ಪರ್ಫೆಕ್ಟಾಗಿ ನನಗೆ ಮಾಡಿಕೊಡ್ತಾರೆ. ಅಂದರೆ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಅವರಲ್ಲಿ ಇನ್ನೊಂದು ಇಷ್ಟ ಆಗೋ ವಿಚಾರ ನನಗೇನಂದರೆ, ನಾನು ಯಾವುದಾದ್ರೂ ಒಂದು ಹೊಸ ಡಿಸೈನ್ ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಯಾವುದಾದ್ರೂ ವೇಸ್ಟ್ ಮೆಟೀರಿಯಲ್ ಮನೇಲಿ ಇರುತ್ತಲ್ವ, ಅವ್ರದ್ದು ಹಳೆ ಸ್ಯಾರಿನೋ ಇನ್ಯಾವುದೋ ಒಂದು ಮೆಟೀರಿಯಲ್ ಇದ್ದರೆ ಫಸ್ಟ್ ಅವ್ರ ಮಗಳಿಗೆ ಟ್ರೈ ಮಾಡ್ತಾರೆ. ಅವ್ರಿಗೂ ಸೇಮ್ ನನ್ನಂಗೆ ಇದ್ರು ಹೆಣ್ಮಕ್ಳು, ಅವ್ರ ಮಗಳಿಗೆ ಟ್ರೈ ಮಾಡ್ತಾರೆ ಫಸ್ಟ್ ಅಟೆಂಪ್ಟು, ಅವ್ರ ಮಗಳದು ಚೆನ್ನಾಗಿ ಬಂದ ಮೇಲೆ ಆಮೇಲೆ ನನ್ನ ಮಕ್ಕಳಿಗೆ ಹೋಲಿಸ್ತಾರೆ, ಹೋಲ್ಕೊಡ್ತಾರೆ. ಯಾಕಂದರೆ ಅವ್ರು ಹೇಳೋದು, ನೀನು ದುಡ್ಡು ಕೊಟ್ಟು ಮೆಟೀರಿಯಲ್ನೆಲ್ಲ ತೊಗೊಂಡು ಬಂದಿರ್ತೀಯಮ್ಮ, ಸೊ ವೇಸ್ಟ್ ಯಾಕೆ ಮಾಡಬೇಕು, ಹಾಳು ಮಾಡಿಬಿಟ್ರೆ ಅದು ಮೆಟೀರಿಯಲ್ದೆಲ್ಲ ತುಂಬ ಲಾಸ್ ಆಗುತ್ತಲ್ವ, ಹಂಗಾಗಿ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರ ಆ ಡೆಡಿಕೇಶನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಕಲಿಬೇಕಲ್ವಾ, ನಾವು ಏನೋ ನಾನು ಯಾವುದು ಡಿಸೈನ್ ಕೊಟ್ಟರು ಆಗಲ್ಲ ನನಗೆ ಬೇಡ ಅಂತ ಹೇಳೋದೇ ಇಲ್ಲ ಅವರು. ಇಲ್ಲ ಪುಷ್ಪ ಕಲಿತೀನಿ, ಟ್ರೈ ಮಾಡ್ತೀನಿ, ಕೊಡು ಆದರೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿಬಿಟ್ಟು ಖಂಡಿತ ಅವ್ರು ನನಗೆ ರೆಡಿ ಮಾಡಿಕೊಡ್ತಾರೆ. ಏನಂದರೆ ಅವ್ರದ್ದು ಶಾಪ್ ಇಲ್ಲ, ಹಾಗಾಗಿ ನಾನು ಅವ್ರನ್ನ ಯಾರಿಗೂ ನಿಮ್ಗೆ ಹೇಳೋಕ್ಕಾಗೋದು ಇಲ್ಲ, ಇಂಥ ಕಡೆ ಹೊಲಿಸ್ದೆ ಅಂತ ಅಂದ್ಬಿಟ್ಟು ಮನೇಲೇ ಹೊಲಿಸೋದ್ರಿಂದ. ಸೊ ಅದು ನಾನು ನಿಮ್ಗೆ ಹೇಳಿದ್ರು ನಿಮ್ಗೆ ಅದು ಯೂಸ್ ಆಗಲ್ಲ ಅಂತಲೇ ಅನ್ಕೋತೀನಿ. ಸೊ ಹೀಗಿದೆ ನನ್ನ ಮಕ್ಕಳಿಬ್ಬರ ಡ್ರೆಸ್ಸು. ಸೊ ಇನ್ನೂ ಉಳಿದಿರೋವಂಥದ್ದನ್ನು ನಾನು ರೆಡಿ ಆದಾಗ ಮತ್ತೆ ಅಗೇನ್ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೋತೀನಿ, ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ, ಆ ಡಿಸೈನ್ ನಾನು ಹೆಂಗೆ ಇದು ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಅದನ್ನೂ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಆ್ಯಂಡ್ ನಿಮಗೆ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮನ್ನು ಮುಂದೆ ಇನ್ನೊಂದು ಬ್ಲಾಗಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.